ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯಲ್ಲಿ ಇಂದು ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಕಚೇರಿ ಕಲಬುರಗಿ ಇವರ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹರೆಯದ ಹುರುಪಿನಲ್ಲಿ ಯದ್ವಾ ತದ್ವಾ ವಾಹನ ಚಾಲನೆ ಮಾಡುವ ಮೂಲಕ ಮಕ್ಕಳು ಅಕಾಲಿಕವಾಗಿ ಸಾವನ್ನಪ್ಪುತ್ತಿದ್ದು, ಇದರಿಂದ ಅಂತಹ ಮಕ್ಕಳನ್ನು ಹಡೆದ ಪೋಷಕರ ಕನಸು ಭಗ್ನಗೊಳ್ಳುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಎಸ್ ನಾಗಶ್ರೀ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಅವರು ಕಲಬುರಗಿ ಸಮೀಪದ ಕಡಗಂಚಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರು ಮಾತನಾಡಿದರು. ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವುದು ಹಾಗೂ ಅಸುರಕ್ಷಿತ ರೀತಿಯಲ್ಲಿ ವಾಹನ ಚಾಲನೆ ಮಾಡುವುದರಿಂದ ಯುವಕರು ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪುತ್ತಿದ್ದಾರೆ. ಇಂತಹ ಅಪಘಾತ ಪ್ರಕರಣಗಳ ವಿಚಾರಣೆಯ ವೇಳೆ ನ್ಯಾಯಾಲಯಕ್ಕೆ ಬರುವ ಪೋಷಕರು ಸಾಕ್ಷಿ ನುಡಿಯುವ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ತಮ್ಮ ಮಕ್ಕಳನ್ನು ನೆನಪಿಸಿಕೊಂಡು ಕಣ್ಣೀರಿಡುತ್ತಾರೆ. ಪೋಷಕರ ಇಂತಹ ದಯನೀಯ ಸ್ಥಿತಿ ನೋಡುವುದರಿಂದ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಹಾಗಾಗಿ ಯುವಕರು ಸಂಚಾರಿ ನಿಯಮಗಳನ್ನು ಪಾಲಿಸುವ ಮೂಲಕ ತಮ್ಮ ಪೋಷಕರ ಕನಸುಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಬೇಕು ಎಂದು ಕಿವಿಮಾತು ಹೇಳಿದರು. ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಜಂಟಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಿಯುಕೆ ಉಪಕುಲಪತಿ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ ಅವರು ಮಾತನಾಡಿ, ಒಂದು ಬೈಕ್ ಮೇಲೆ ಮೂವರು ನಾಲ್ವರು ಯುವಕರು ಪ್ರಯಾಣಿಸುವುದು ತೀರಾ ವಾಡಿಕೆಯನ್ನುವಂತಾಗಿದೆ. ಇಂತಹ ಸಂದರ್ಭಗಳಲ್ಲಿ ಘಟಿಸುವ ಅಪಘಾತದಿಂದ ಯುವಕರ ಜೀವಕ್ಕೆ ಆಪತ್ತು ಬರುವುದರ ಜೊತೆಗೆ ಅವರಿಗೆ ಲಭಿಸಬೇಕಾದ ಪರಿಹಾರವೂ ಲಭಿಸದಂತಾಗುತ್ತದೆ. ಹಾಗಾಗಿ ಯುವಕರು ಜಾಗರೂಕರಾಗಿ ತಮ್ಮ ಜವಾಬ್ದಾರಿ ಅರಿತು ವರ್ತಿಸಬೇಕು. ಇದರಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಸಲಹೆ ನೀಡಿದರು. ಸಿಯುಕೆ ಕುಲಸಚಿವರಾದ ಪ್ರೊಫೆಸರ್ ಆರ್ ಬಿರಾದಾರ್, ಪ್ರಾದೇಶಿಕ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತರಾದ ಸಿದ್ದಪ್ಪ ಎಚ್ ಕಲ್ಲೇರ್, ಹಿರಿಯ ಸಾರಿಗೆ ಅಧಿಕಾರಿಗಳಾದ ಬಿ ನೂರ್ ಮೊಹಮ್ಮದ್ ಬಾಷಾ ವೇದಿಕೆಯಲ್ಲಿದ್ದರು. ಸಿಯುಕೆ ವಿವಿಧ ನಿಕಾಯಗಳ ಮುಖ್ಯಸ್ಥರು, ಅಧ್ಯಾಪಕರು, ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. See, in the past about 30-40 years before, that is when we were students, we could hardly see one or two cars in the road and maybe 5 or 10 two-wheelers. But now the day has come that we see more of vehicles than the people. Everybody has not one, multiple vehicles, that is 2-3 four-wheelers, 3 or 6 two-wheelers in the house. So you can imagine how much we are depending on the vehicles and the use of roads. Buying a vehicle is not a matter today, because in the past the using of vehicles and owning a vehicle was just a luxury. But today it has become a necessity. Without a vehicle you cannot go to the school, you cannot go to the office, you cannot go to the shop, you cannot go to the doctor, you cannot go anywhere without a vehicle. So this using of vehicle has become inevitable, but at the same time we have lost the importance of our life. Though we are using the vehicles to lead our life, we have forgotten what we have to follow, what we should remember, and what are the precautions that we have to take while using a vehicle. To say so, I feel I should give some examples, especially for the students,
and the youth who are aged in between 18 to 25. I can say to learn something like using of computers or learning a new technique, you need to read a book or take the guidance of another person. But to commit an accident, nobody goes to a school, nobody uses any book, nobody asks anybody else as to how an accident is caused. Simply you take a vehicle, be negligent, it happens. So the prime factor for causing an accident is negligence. So generally when we see accidents, there are three factors which cause an accident. The first factor being negligence. The second one would be the road engineering. And the third would be enforcement of law and order. We have 20 deaths in Indian rate per hour. Every hour, the deaths are 20 members in India. The age range is 16 to 35. And this age range is above 50% accidents or deaths. And 3 to 5 times the injuries. The economic status is, because of the accident, 5 times of Indian budget, the whole society or the concern of the accident victims are losing. And this is a major issue, burning issue in India. We have no preventive steps. There was a time, any person dies in accidents, people were talking his destiny and his was like this, he died in accidents, okay, it's finished. But is it really so? After the assessment of these accidents, biotechnically, in scientific manner, it is because of the negligence of so many things. So the commission occurred by 3 C's and omission occurs by 3 E's. 3 C's in the means, the carriage, the carrier, and the captain of the carrier. Means the vehicle, the driver, and the road. These are the cause for the accidents. If the negligence of the driver, the bad roads, the bad vehicle condition will definitely cause an accident. So because of these three, if we overcome all these three, definitely we can prevent a lot of accidents. But not at 100%, because unknown factor may arise us. But majorly, what are all the accidents happened in India because of these three reasons, major reasons. That too, the majority is because of the driver. You know, I think the students and others are sitting. I think all of must know the driving. I think how many of are sitting here having the driving license? Hardly few are having. I think the vehicle is a part of our life. Without a transportation, we cannot live. This is the situation in today's scenario. Because of this vehicular, after 2000, in India, there are two revolutions. One is an automobile, another is a mobile. It is a requirement of an individual, the vehicle and the automobile. Otherwise, we cannot live. Conducted many awareness programs, like we have given awareness for road safety awareness program to auto rickshaw drivers, KSRTC drivers, labor class in the cement factories. Then we have conducted a eye checking program and we have distributed spectacles to them. See, most of the drivers, they generally take it for granted that they don't check their eye health. Like some people will be having short sight, long sight, or some people will be having color blindness. They could not distinguish the colors of the light on the vehicle. So everyone should have an eye checkup. Then we have conducted awareness taluk in all the taluks to the drivers. What are all the taluks in the Gulbarga district? We have gone to each taluk
and you have conducted the road safety awareness program. Now, why should we do all this? We are saying that along with the population, human population, the vehicle population is rapidly growing. We are observing that. And the accident, because of this heavy vehicle population and usage of it, there are many accidents occurring. Nearly 4.5 lakhs of accidents occur in India every year. Can we do something to stop this menace? Yes, we can definitely do. With the cooperation of the citizens and most importantly students of this country, we can bring down to zero level. But what is the method? Before going to the method, you have to diagnose the process of the accident. Diagnosing what are the major causes. The major causes is, who are the participants in this process of accident? Who are the participants? Just you see, you have all come from the different places. You are not from this same region, or you have come from the different states. When accident takes place, how your parents will feel? Nagalakshmi ji, the judge has told, live examples he has narrated. And these are happening in our campus itself. I am giving the examples. So you should aware, even though today morning class I told to our deans and HODs, doesn't matter. First, this is most important because you have come from the different places. As our judge has told, your parents are dreaming about your future. They don't expect anything from you. They are spending a lot of investing everything. They are dreaming for your good future. But if anything happens, just you imagine what will happen to parents. So, if you, sometimes we may say that there is a very urgency, even when we are crossing the traffic, that is, crossroads, when there is a red light, we cross it without ignoring everything. In 1 second or 1 minute, 1 second, it is enough for accident. We will get the permanent visa to go up. It is not for the visa to the USA. Just imagine, 1 second, 1 minute doesn't matter. So, always we should think, we should not go in haste. For if you do go somewhere, at least you start 10 minutes early. If you go and wait there 10 minutes, nothing will happen. But we should not rush. Time is over. Sometimes attend to examination or competitive exams, we are seeing people are rushing, running, and while running, some people also fell down. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಸ್ ನಿಜಲಿಂಗಪ್ಪ ದಂತ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಕಲ್ಬುರ್ಗಿಯ ಪ್ರವೇಶ ದ್ವಾರ ಮತ್ತು ಸಮಗ್ರ ದಂತ ಚಿಕಿತ್ಸಾಲಯವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲ್ಗುಂದಿ ಅವರು ಇಂದು ರಿಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಸ್ ನಿಜಲಿಂಗಪ್ಪ ದಂತ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಕಲ್ಬುರ್ಗಿಯ ಪ್ರವೇಶ ದ್ವಾರ ಹಾಗೂ ಸಮಗ್ರ ದಂತ ಚಿಕಿತ್ಸಾಲಯದ ಉದ್ಘಾಟನಾ ಸಮಾರಂಭವು ದಿನಾಂಕ 14 ಫೆಬ್ರವರಿ 2024 ಬೆಳಗ್ಗೆ 9:30 ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲ್ಗುಂದಿ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು.
ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಕನ್ವೀನರ್ ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್ ಸೇರಿದಂತೆ ಉಪಾಧ್ಯಕ್ಷರಾದ ಡಾಕ್ಟರ್ ಶರಣಬಸಪ್ಪ ಆರ್ ಹರ್ವಾಳ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಜಗನ್ನಾಥ್ ಬಿ ಬಿಜಾಪುರ್, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹದೇವಪ್ಪ ವಿ ರಾಂಪುರೆ, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಡಾಕ್ಟರ್ ಶರಣಬಸವಪ್ಪ ಬಿ ಕಾಮರೆಡ್ಡಿ, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಅರುಣ್ ಕುಮಾರ್ ಎಂ ಪಾಟೀಲ್ ಆರ್ಕಿಟೆಕ್ಟ್, ಬಸವರಾಜ್ ಜೆ ಖಂಡೇರಾವ್ ಡಾಕ್ಟರ್, ಕೈಲಾಶ್ ಬಿ ಪಾಟೀಲ್ ಆರ್ಕಿಟೆಕ್ಟ್, ವಿನಯ್ ಎಸ್ ಪಾಟೀಲ್, ಸೋಮನಾಥ್ ಸಿ ನಿಗುಡಗಿ, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಸಾಯಿನಾಥ್ ಎನ್ ಪಾಟೀಲ್, ಎನ್ ಗಿರಿಜಾಶಂಕರ್, ಡಾಕ್ಟರ್ ರಜನೀಶ್ ಎಸ್ ವಾಲಿ ಹಾಗೂ ಡಾಕ್ಟರ್ ವೀರೇಂದ್ರ ಪಾಟೀಲ್ ಸೇರಿದಂತೆ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಏನದ ಅಂತಂದ್ರೆ ನಾವು ಹೈಟೆಕ್ ಕ್ಲಿನಿಕ್ ಮಾಡಿದ್ದೆವು. ಇದು ಏನದ ಅಂತಂದ್ರೆ ವಿ ಐ ಪಿಸ್ ಆಗಲಿ, ಓಲ್ಡ್ ಏಜ್ ಆಗಲಿ, ಅವರಿಗೇನದ ಅಂತಂದ್ರೆ ಫೆಸಿಲಿಟಿ ಇಲ್ಲೇ ಒಂದೇ ಕಡೆ ಎಲ್ಲರಿಗೂ ಕೊಡಬೇಕಂತ ನಾವು ಮಾಡಿದ್ದೆವು ಡೆಂಟಲ್ ಕಾಲೇಜಿನಲ್ಲಿ. ಈ ಡೆಂಟಲ್ ಕಾಲೇಜಿನಲ್ಲಿ ಏನದ ಅಂತಂದರೆ ನಮ್ಮಲ್ಲಿ ಎಲ್ಲವೂ ಇಕ್ವಿಪ್ಮೆಂಟ್ ಇದೆ. ಸಿ ಬಿ ಸಿ ಟಿ ಹಿಡ್ಕೊಂಡು ಇವತ್ತೆಲ್ಲನೂ ಇಕ್ವಿಪ್ಮೆಂಟ್ ನಾವು ಕೊಟ್ಟಿದ್ದೆವು. ಈ ಸಲ ಏನದ ಅಂದ್ರೆ ನಿಯರ್ಲಿ 3 times ಪೇಷಂಟ್ ಹೆಚ್ಚಾಗಿದೆ. ಈ ನಾವು ಕೊಟ್ಟಮ್ಯಾಕ ಇದು ಏನದ ಅಂದ್ರೆ ನಮ್ಮ ಕಾಲೇಜಿನಲ್ಲಿ ಫಸ್ಟ್ ಟೈಮ್ ಏನದ 100 seats ಫುಲ್ ಆಗಿದ್ದೇವೆ. ಫಸ್ಟ್ ಟೈಮ್ ಕಾಲೇಜ್ ಸ್ಟಾರ್ಟ್ ಆಡಿದ್ರು 100 seats ಫುಲ್ ಆಗಿದ್ದಾವೆ. ಈಗೇನದ ಅಂತಂದ್ರೆ ನಮಗೆಲ್ಲರಿಗೂ ಈ ಸರ್ವಿಸ್ ಕೊಡೋದು ಏನದ, ನಂಬಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲರೂ ಬಂದು ನೀವು ನಂಬಲ್ಲಿ ಫೆಸಿಲಿಟಿ ತೊಗೋಬೋದು ಅಂತಂದು ಗುಲ್ಬರ್ಗ ಜನರಿಗೆ ನಾ ಹೇಳ್ತೀನಿ. ಮತ್ತು 2 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಒಂದು ಗೇಟ್ ಎಲಿವೇಷನ್. ಗೇಟ್ ಎಲಿವೇಷನ್ ಅಂದರೆ ನಮ್ಮ ಕಾಲೇಜ್ ಎಲ್ಲ ರೀತಿಯಿಂದ ಚೆನ್ನಾಗಾಗಿತ್ತು. ಗೇಟ್ ಒಂದು ಮಾಡೋದ್ರಿಂದ ಗುಡಿ ಮೇಲೆ ಕಳಸ ಇಟ್ಟಂಗಾಯಿತು. ಅದು ಎರಡನೇದಾಗಿ ಕಂಪರೆನ್ಸಿವ್ ಕ್ಲಿನಿಕ್ ಏನು ಮಾಡಿದ್ದೇವೆ ನಾವು, ಡಿ ಸಿ ಎಸ್ ಅಲ್ಲಿಂದ ಇಟ್ ಇಸ್ ಎ ಮ್ಯಾಂಡೇಟ್ರಿ ಅಂತಿತ್ತು. ಬಟ್ ಡೆಂಟಲ್ ಟ್ರೀಟ್ಮೆಂಟಲ್ಲಿ ಹೇಗಿರುತ್ತೆ, ಒಂದೇ ಪೇಷಂಟ್ ಒಂದೇ ಡಿಪಾರ್ಟ್ಮೆಂಟಿಗೆ ಹೋಗೋಲ್ಲ, ಯೂಶಲಿ 3-4 ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಅದಕ್ಕೆ ಓಲ್ಡ್ ಏಜ್ದವ್ರಿಗೆ ಪ್ರಾಬ್ಲಮ್ ಆಗಬಾರ್ದು, ಅವರೇ ಒಂದೇ ಸಿಟ್ಟಿಂಗ್ದಾಗ ಇಲ್ಲಿ ಕುಂತು ಮಲ್ಟಿಪಲ್ ಡಾಕ್ಟರ್ಸ್ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಸಿಗಬೇಕು. ಡಿಪಾರ್ಟ್ಮೆಂಟ್ ಓಡಾಡಿಸ್ಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು ಇದೊಂದು ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು. ಎರಡನೇದಾಗಿ ಟುಡೇ ಇಸ್ ಎ ವ್ಯಾಲೆಂಟೈನ್ ಡೇ.
ಒಂದು ಟ್ಯಾಲೆಂಟ್ ಇಟ್ಕೊಳ್ಬೇಕು, ಬೇರೆ ಬೇರೆ ಸೇರ್ಬೇಕು, ಸೇರ್ಬೇಕು ಮನುಷ್ಯ ನಡ್ಕೊಳ್ಳಿ ಏನದ ಅಂತಂದ್ರೆ ಬಿಲ್ ಇರಬೇಕು. ನಾವು ಮಾಡಬೇಕೇನು, ನಾವು ಹೆಂಗೆ ಮಾಡಬೇಕು, ಹ್ಯಾಂಗ್ ಮಾಡಬೇಕು ಅಂತಂದಾಗ ನಾನು ಒಂದು ವಿಚಾರ ಮಾಡಿ ಅನಿಲ್ ಪಟ್ಟಣರು ಪಟ್ಟರು ಅವ್ರ ಕಮಿಟಿನೂ ಅದ, ರಜನೀಶ್ ಪಾಂಡೆ ಇತ್ತು, ಕೈಲಾಸನಾಥ್ ಪಟೇಲ್, ಯಾರ್ಯಾರು ಕನ್ವೀನರ್ ಇರ್ತಾರೆ ಇವತ್ತು ನಾನು ಇವ್ರ ಮಟ್ಟಿಗೆ ಎಲ್ಲ ಕನ್ವೀನರ್ ಏನದಂದ್ರೆ ನಾವು ಫುಲ್ ಸಪೋರ್ಟ್ ಕೊಟ್ಟಿದ್ವಿ. ಯಾಕೆ ಕನ್ವೀನರು ಏನು ಕೇಳಿದ್ರು ನಾ ಇಲ್ಲಂದಿಲ್ಲ. ಇವತ್ತು ನೀವು ಕಾಲೇಜ್ ನೋಡ್ತಿರ್ಬೋದು ಹ್ಯಾಂಗಾಗ್ಯದ ಮೊದಲು ಹ್ಯಾಂಗಾಗ. ಒಂದು ಮಾತು ಹೇಳ್ತೀನಿ, ಯಾಕಂದ್ರೆ ಯು ಮಸ್ಟ್ ಹ್ಯಾವ್ ದ ಸಿನ್ಸಿಯರಿಟಿ. ಇವತ್ತು ಅನಿಲ್ ಪಟ್ಟಣ ಏನದ ಸಿನ್ಸಿಯರಿಟಿ, ನಿಮ್ಮ ಕಾಲೇಜ್ ಬಂದು 9 ಗಂಟೆಗೆ ಅವ ಕುಂದಿರ್ತಿದ್ರ ನೀವು ಹಿಂದುಗಡೆ ಬರ್ತೀರ ಬಂದಿಲ್ಲ ಅನಿಲ್, ನೀವು 9 ಗಂಟೆಗೆ ಬಂದ್ರೆ ಹಿಂದುಗಡೆ ಯಾವಾಗ ಬರ್ತೀರ ಅಂದ್ರೆ ಅವನು ನೌಕರಿ ಮಾಡ್ಯ ನಮ್ಮಪ್ಪ. ಅದು ಏನದ ಒಂದು ಪಾಠ, ಕೆಟ್ಟಾಗ ಸುಧಾರಿಸ್ಬೇಕಂದ್ರೆ ಭಾಳ ತ್ರಾಸ. ಸುಧಾರಿಸಿದೆ ಅಂತಂದ್ರೆ ಏನು ಫರಕ್ ಬೆಳೆಯ. ಇವತ್ತೆಲ್ಲ ಕೂಲ್ ಕೆಸಿಂದ ಏನದ ಅಂದ್ರೆ ಇವತ್ತು ಡೆಂಟಲ್ ಕಾಲೇಜ್ ತಂದೆವು, ಡೆಂಟಲ್ ಕಾಲೇಜ್ಗೆ ಎಲ್ಲವೂ ಡೆವಲಪ್ ಮಾಡಿದೆವು, ಇಕ್ವಿಪ್ಮೆಂಟ್ಸ್ ತಂದ್ರೆ ಎಲ್ಲ ತಂದೆವು. ಇವತ್ತು ನಾವು ಯಾಕೆ ತಂದೆವು ಅಂತಂದ್ರೆ ನಮ್ಮ ಹುಡುಗರು ಏನದ ಸ್ಟೂಡೆಂಟ್ಸ್ ಅವ್ರಿಗೆ ಹೆಲ್ಪ್ ಅದು ಪೇಷಂಟ್ ನೋಡು, ಪೇಷಂಟ್ಲಿಂದ ನಮ್ಮ ಕಾಲೇಜ್ ಹೆಸರು, ಟೀಚಿಂಗ್ಲಿಂದ ಏನದ ನಮ್ಮ ಕಾಲೇಜ್ ಹೆಸರು. ಇದು ಏನದ ಭಾಳ ದೊಡ್ಡ ಮಾತಾಡ. ಇವತ್ತು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಇವತ್ತು ವೀರೇಂದ್ರ ಪಟೇಲ್ ಎಷ್ಟು ಬಂದ ಕೊನೆ ಬರಲಿ ಡಿಸ್ಟಿಂಕ್ಷನ್ 5 ಸೀಟ್ನಾಗ 4 ಡಿಸ್ಟಿಂಕ್ಷನ್ ಬಂದ. ಇವತ್ತು ನಾನು ಯಾಕೆ ಹೇಳ್ತೇನೆ ಅಂದಾಗ ಯು ಜಿನೇ ಬರಬೇಕು, ಪಿ ಜಿನೇ ಬರಬೇಕು. ಇವತ್ತು ಫಾರ್ಮಸಿನಾಗ ನೋಡ್ರಿ ಎಲ್ಲ ಕಡೆ ಡಿಸ್ಟಿಂಕ್ಷನ್ ನನಗೆ ಅನಿಸ್ತದೆ. ಯಾಕೆ ಸರಿ ಒಂದಲ್ಲ ಎಲ್ಲರೂ ಕೆಲಸ ಮಾಡ್ಯಾರ. ಇವತ್ತು ನಮ್ಮ ಕಾಲೇಜ್ನಾಗ ಏನದ ಅಂತಂದ್ರೆ ನಮ್ಮ ಸೊಸೈಟಿಯಲ್ಲಿ ಯಾವುದೇ ಡಿಗ್ರಿ ಕಾಲೇಜ್ನಲ್ಲಿ ಎ ಗ್ರೇಡ್ ಎ ಡಬಲ್ ಪ್ಲಸ್ ನಮ್ಮ ವುಮೆನ್ಸ್ ಕಾಲೇಜ್ ಏನದ ಕರ್ನಾಟಕದ ಫಸ್ಟ್ ಬಂದಿದೆ, ಎ ಡಬಲ್ ಪ್ಲಸ್ ಬಂದಿದೆ. ಇವತ್ತು ನಾವು ಆಟೋನಮಸ್ ಮಾಡಲಿಕ್ಕೆ ಬೇಕಾಗಿದ್ದೇವೆ, ನಿಮ್ಮ ಹಂತಾರ ನಮ್ದೇನು ಏನದ ಅಂದ್ರೆ ಮ್ಯಾನೇಜ್ಮೆಂಟ್ ವಿಲ್ ಗಿವ್ ಫೆಸಿಲಿಟೀಸ್, ನಮ್ದೇನದ ಕನ್ಸ್ಟ್ರಕ್ಷನ್ ಪಾರ್ಕ್ ನಾವು ಇಕ್ವಿಪ್ಮೆಂಟ್ ಕೊಡೋದು ಹುಡುಗರಿಗೆ. ಇದು ತಯಾರು ಮಾಡೋದು ನಿಮ್ ಕೆಲಸ. ಹುಡುಗರು ಏನಾರಂದ್ರೆ ಯಾವಾಗ ತಯಾರ ಆಗ್ತಾರ ಅಂದ್ರೆ ದೇ ವಿಲ್ ಕಮ್ ವಿತ್ ಗುಡ್ ಟೈಮ್. ನಿಮ್ಮ ಪಿ ಎಚ್ ಡಿ ಅದ ನನಗೆ ಹೆಂಗ್ ಮಾಡ್ಬೇಕು, ಪಿ ಎಚ್ ಡಿ ಕೋರ್ಸ್ ಅದ, ಪಿ ಎಚ್ ಡಿ ಕೋರ್ಸ್ ಅದ, ರಿಸರ್ಚ್ ಓರಿಯೆಂಟೆಡ್ ಬರ್ತಾವ, ನೀವು ಮಾಡ್ಬೋದು. ಯಾಕಂದ್ರೆ ಇವತ್ತು ನಾನು ನೋಡ್ತೀನಿ ನಮ್ಮ ಸ್ಟಾಫ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನೋಡು ಇವತ್ತು 30 ಏನದ ಅಂತಂದ್ರೆ ಪ್ಲೇಸ್ಮೆಂಟ್ ಆಯ್ತು 30 40 560 ಪ್ಲೇಸ್ಮೆಂಟ್ ಆಗಕ್ಕ. ಯಾಕೆ ನಾವು ಪ್ರಯತ್ನ ಮಾಡೋದಕ್ಕಿದ್ದೆವು, ಹಾಗೆ ಬೂಸ್ಟ್ ಮಾಡೋದಕ್ಕಿದ್ದೆವು, ಅವ್ರಿಗೆ ಇಕ್ವಿಪ್ಮೆಂಟ್ ಏನು ಕೊಟ್ಟಿದ್ದೆವು ಎಲ್ಲನೂ ಕೊಟ್ಟಿದ್ದೆವು. ನಮಗೆ ಏನದ ರಿಸಲ್ಟ್ ಬೇಕು, ನಾವು ರಿಸಲ್ಟ್ ಬೇಕಂತ ಒಂದೇ ಏನದ ಅಂದ್ರೆ ಯಾಕೆ ಬಂತು, ಯಾಕೆ ವಾಟ್ ಇಸ್ ಡೆಫಿಷಿಯನ್ಸಿ ಇದೆ. ಯಾವಾಗ ನಿಮ್ಮ ಕಾಲೇಜ್ನಾಗ ರಿಸಲ್ಟ್ ಚಲೋ ಬರ್ತದೆ ಅಂತಂದ್ರೆ ಅಡ್ಮಿಷನ್ ಚಲೋ ಆಗ್ತಾವ. ಇವತ್ತು ನೀವು ನೋಡಬೇಕು ನನಗೆ ಅಂಚಿಮಟ್ಟಿಗೆ 100 ಸೀಟ್ನಾಗ ಫಸ್ಟ್ ಟೈಮ್ 100 ಸೀಟ್ ಫುಲ್ ಆಗಿದೆ. ಯಾಕಾಯ್ತು, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾವಾಗಲೂ ಏನದ ಅಂತಂದ್ರೆ ನಾ ಸ್ಟಾಫ್ ಹೇಳ್ತೇನೆ ಇದು ನಂದು ಇದು ನಂದು ಅದೇ ಬಸವಣ್ಣ ಹೇಳ್ತಾರ ಇವ ಯಾರವ ಇವ ಯಾರವ ನಮ್ಮವ ನಮ್ಮವ ಅಂತ. ಆಗ ನೀವು ಏನು ಇದು ನಂದು ನಂದು ಅಂತ ಪಡ್ಕೋಬೇಕಾಗಿ ಅಂದಾಗ ಏನಂತಂದ್ರೆ ನಿಮ್ಮ ಸಂಸ್ಥೆ ಫೆಬ್ರವರಿ 16 ರಥಸಪ್ತಮಿಯ ದಿನದಂದು ಶ್ರೀ 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 ಸವಿತಾ ಮಹರ್ಷಿಯವರ ಜಯಂತಿ ಆಚರಿಸಲಾಗುತ್ತಿದೆ ಎಂದು ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಜಯಂತಿಯ ಅಧ್ಯಕ್ಷರಾದ ಸೂರ್ಯಕಾಂತ್ ಬೆಣ್ಣೂರವರು ತಿಳಿಸಿದ್ದಾರೆ.
ದಿನಾಂಕ 16 ಫೆಬ್ರವರಿ 2024 ರಥಸಪ್ತಮಿಯ ದಿನದಂದು ಶ್ರೀ 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 ಸವಿತಾ ಮಹರ್ಷಿ ಜಯಂತಿ ಇದ್ದು, ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರದ ಎಲ್ಲಾ ಶಾಲಾ ಕಾಲೇಜುಗಳು, ಕಂದಾಯ ಇಲಾಖೆ, ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವ ಎಲ್ಲಾ ಇಲಾಖೆಗಳಲ್ಲಿ ಅಂದು ಜಯಂತಿ ಆಚರಿಸಲಾಗುತ್ತಿದೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಕಲಬುರಗಿ ಇವರ ಅಧ್ಯಕ್ಷತೆಯಲ್ಲಿ ಜಯಂತಿಯ ಆಚರಣೆಯ ಪೂರ್ವಭಾವಿ ಸಭೆ ಮಾಡಿದ್ದಾರೆ. ಜಯಂತಿಯ ಕುರಿತು ಸರ್ಕಾರದ ಎಲ್ಲಾ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಶ್ರೀ 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 ಸವಿತಾ ಮಹರ್ಷಿ ಜಯಂತಿ ಆಚರಿಸಲು ಆದೇಶ ನೀಡಿದ್ದಾರೆ. ದಿನಾಂಕ 16 ಫೆಬ್ರವರಿ 2024 ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸರ್ಕಾರದ ವತಿಯಿಂದ, ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಆಗಮಿಸುತ್ತಿದ್ದು, ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಪದಾಧಿಕಾರಿಗಳು, ಎಲ್ಲಾ ಮಂಡಲದ ಅಧ್ಯಕ್ಷರು, ಸದಸ್ಯರು, ಎಲ್ಲಾ ತಾಲೂಕಾ ಅಧ್ಯಕ್ಷರು, ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳು, ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು, ಜಿಲ್ಲಾ ಸವಿತಾ ಸಮಾಜದ ಯುವಕ ಘಟಕದ ಎಲ್ಲಾ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜಯಂತ್ಯುತ್ಸವ ಸಮಿತಿಯ ಸದಸ್ಯರು, ಸಮಾಜದ ಹಿರಿಯ ಮುಖಂಡರು ಮತ್ತು ಸಮಾಜದ ಎಲ್ಲಾ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿತಾ ಸಮಾಜದ ವತಿಯಿಂದ ಜಯಂತಿಯ ಅಧ್ಯಕ್ಷರಾದ ಸೂರ್ಯಕಾಂತ್ ಬೆಣ್ಣೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಖಜಾಂಚಿ ಪ್ರಭಾಕರ್ ಪೆದ್ದಾರ್ಪೇಟ್, ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿ ಅಧ್ಯಕ್ಷರಾದ ಗಣೇಶ್ ಚಿನ್ನಾಕರ್, ಜಿಲ್ಲಾ ಸವಿತಾ ಸಮಾಜ ಮಹಿಳಾ ಘಟಕ ಕಲಬುರಗಿಯ ಅಧ್ಯಕ್ಷರಾದ ಜ್ಯೋತಿ ಆಡಕೆ, ಜಿಲ್ಲಾ ಸವಿತಾ ಸಮಾಜ ಕಲಬುರಗಿಯ ಉಪಾಧ್ಯಕ್ಷರಾದ ನಾಗೇಂದ್ರ ಪೆದ್ದಾರ್ಪೇಟ್, ಕಾರ್ಯದರ್ಶಿಗಳಾದ ರಾಜು ಕೊಳ್ಳಿ, ಸದಸ್ಯರಾದ ಶಿವಶರಣಪ್ಪ ಚಿಂಚೋಳಿ, ಶಾಂತು ಎಂ ಚೆನ್ನೂರ್, ಜಿಲ್ಲಾ ಸವಿತಾ ಸಮಾಜ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ತುಳಜಮ್ಮ ಮಾನೆ, ಸಂಘಟನಾ ಕಾರ್ಯದರ್ಶಿ ಶಿವಲೀಲಾ ಜುಂಟಪಲ್ಲಿ ಹಾಗೂ ಖಜಾಂಚಿಗಳಾದ ಲಲಿತಾ ತಾಂಡೂರ್ಕರ್ ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸವಿತಾ ಮಹರ್ಷಿಯವರ ಆಚರಣೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಆಚರಣೆ ಮಾಡುತ್ತಿದ್ದು, ಈ ಒಂದು ಆಚರಣೆಯನ್ನು ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಎಲ್ಲ ಪದಾಧಿಕಾರಿಗಳು, ಮಂಡಲ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸವಿತಾ ಸಮಾಜದ ಎಲ್ಲ ಕುಲ ಬಾಂಧವರು ಮತ್ತು ಇತರೆ ಎಲ್ಲ ನಮ್ಮ ಬೇರೆ ಬೇರೆ ಸಮುದಾಯದ ಹಿರಿಯರು ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಇಲಾಖೆಗಳು, ಗ್ರಾಮ ಪಂಚಾಯತ್ ಇಂದ ಮತ್ತು ಕಂದಾಯ ಇಲಾಖೆ ಆಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಇಲಾಖೆಗಳು ಮತ್ತು ಎಲ್ಲ ಸರ್ಕಾರಿ ಕೇಂದ್ರಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಈ ವರ್ಷ ಶ್ರೀ ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯನ್ನು ಆಚರಣೆ ಮಾಡಬೇಕಂಥೇಳಿ ನಮ್ಮ ಎಲ್ಲ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಸರ್ಕಾರದ ವತಿಯಿಂದ 16 ಫೆಬ್ರವರಿ 2024 ಆಚರಣೆ ಮಾಡುತ್ತಿದ್ದು, ನಾವು ಜಿಲ್ಲಾ ಸವಿತಾ ಸಮಾಜದ ಅಂಗವಾಗಿ ಮತ್ತು ಎಲ್ಲ ತಾಲೂಕಾ ಸವಿತಾ ಸಮಾಜದ ಅಂಗವಾಗಿ ಮಾರ್ಚ್ 5 ಅದೇ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲೇ ನಾವು ಮತ್ತೊಮ್ಮೆ ನಾವು ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ನಾವು ನಮ್ಮ ಸವಿತಾ ಸಮಾಜದ ಮತ್ತು ಇತರ ಎಲ್ಲ ಸಮುದಾಯದವರ ಮುಖಂಡರಿಗೂ ನಾವು ಆಹ್ವಾನಿಸ್ತಾ ಇದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಮಾಜದಲ್ಲಿ ನಾವು ಅಭಿವೃದ್ಧಿ ಮಾಡಿರ್ತಕ್ಕಂತಹ ಮತ್ತು ಕೆಲವು ಮಕ್ಕಳು ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಮುಂದೆ ಬಂದಿರತಕ್ಕಂತಹ ಅಂಥ ಮಕ್ಕಳಿಗೂ ಕೂಡ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಡೊಳ್ಳು ಕುಣಿತಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮುಂಬರುವ ಒಂದು ಪ್ರತಿ ವರ್ಷದ ಒಂದು ಎಲ್ಲ ಸಮಾಜದ ಎಲ್ಲ ಹಿರಿಯ ಸಮುದಾಯದವರಿಗೂ ಈ ಒಂದು ಮಾರ್ಗದರ್ಶನವಾಗುವ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ನಮ್ಮ ಮುಖ್ಯ ಉದ್ದೇಶ ಈಗಾಗಲೇ ನಮ್ಮ ಸವಿತಾ ಸಮಾಜವು ಪ್ರವರ್ಗ 2 ಇದ್ದು ನಾವು ಪ್ರವರ್ಗ 1 ಸೇರಿಸುವ ಒಂದು ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಅಂಥೇಳಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ ಅಂಥೇಳಿ. ಸರ್ಕಾರ ವತಿಯಿಂದ ಜಿಲ್ಲಾ ಆಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ಶ್ರೀ ಸವಿತಾ ಮಹರ್ಷಿ ಜಯಂತ್ಯುತ್ಸವ ಎಸ್ ಎಂ ರಂಗಮಂದಿರ ಪಂಡಿತದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಮತ ಕ್ಷೇತ್ರದ
ಶಾಸಕರು, ದಕ್ಷಿಣ ಮತಕ್ಷೇತ್ರ ಶಾಸಕರು ಹಾಗೂ ಜನಪ್ರತಿನಿಧಿಗಳು, ಮಹಾಪೌರರು, ನಮ್ಮ ಸಮಾಜ ಕುಲ ಬಾಂಧವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು, ತಾಲೂಕಾಧ್ಯಕ್ಷರು, ಮಂಡಲಾಧ್ಯಕ್ಷರು ಹಾಗೂ ಎಲ್ಲ ಹೋಬಳಿ ಮಟ್ಟದಲ್ಲಿ ನಮ್ಮ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ 16ನೇ ತಾರೀಕು ಭಾಗವಹಿಸುತ್ತಾರೆ. ಇದೇ ರೀತಿ ಮುಂದೆ ಬರುವ ಮಾರ್ಚ್ 5ನೇ ತಾರೀಕು ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಂತ ಸೇನಾ ಮಹಾರಾಜರು ಮತ್ತು ಸವಿತಾ ಮಹಾರಾಜರು ಭಾವಚಿತ್ರ ಒಟ್ಟಿಗೆ ಜಂಟಿಯಾಗಿ ಭಾವಚಿತ್ರದೊಂದಿಗೆ ಪೂಜೆ ಮುಖಾಂತರ ನಗರೇಶ್ವರ ಸ್ಕೂಲದಿಂದ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಪ್ರಪ್ರಥಮ ಬಾರಿಗೆ ಇದು ಕುಂಭಮೇಳದೊಂದಿಗೆ ನಾವು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕುಲ ಬಾಂಧವರು ಸೇರಿರ್ತಾರೆ, ಹೊರ ಸಮಾಜದವರು ಸೇರಿರ್ತಾರೆ, ಜನಪ್ರತಿನಿಧಿಗಳು ಸೇರಿರ್ತಾರೆ ಮತ್ತು ನಮ್ಮ ಎಲ್ಲ ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದಿಂದ ನಮ್ಮ ಸಮಾಜದವರು ಕೂಡಿ ಈ ಕಾರ್ಯಕ್ರಮ ಬಂದು ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಕೇಳಿಕೊಳ್ಳುತ್ತೇನೆ. ಪ್ರತಿ ವಾಹನಕ್ಕೆ HSRP ನಂಬರ್ ಪ್ಲೇಟ್ ಅಳವಡಿಸಲು ಕನಿಷ್ಠ ಇನ್ನು 3 ತಿಂಗಳುಗಳಿಗಿಂತ ಹೆಚ್ಚಿನ ಸಮಯಾವಕಾಶ ನೀಡುವಂತೆ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಮನವಿ ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಪ್ರತಿ ವಾಹನಕ್ಕೆ HSRP ನಂಬರ್ ಅಳವಡಿಸಬೇಕು ಎಂದು ಆದೇಶ ಜಾರಿ ಮಾಡಲಾಗಿದೆ. ಇದಕ್ಕೆ ಕೊನೆಯ ದಿನಾಂಕ 17ನೇ ಫೆಬ್ರವರಿ 2024 ನೀಡಿದ್ದು, ಆದರೆ ವಾಹನ ಸವಾರರು ಸೈಬರ್ ಹಾಗೂ ಇನ್ನಿತರ ಕಡೆಗಳಲ್ಲಿ HSRP ನಂಬರ್ ಅಳವಡಿಸಿಕೊಳ್ಳಲು ಹೋದರೆ ಸರ್ವರ್ ಸಮಸ್ಯೆ ಎದುರಾಗುತ್ತಿದೆ. ಅರ್ಜಿ ಸಲ್ಲಿಸಿದವರಿಗೂ ಕೂಡ 1 ತಿಂಗಳುಗಳ ಕಾಲ ಸಮಯ ಬೇಕಾಗುತ್ತಿದೆ. ಆದ್ದರಿಂದ ಕಲಬುರಗಿ ನಗರದಲ್ಲಿ ಇರುವ ಬೈಕ್, ಆಟೋ, ಟ್ಯಾಕ್ಸಿ ಇನ್ನಿತರ ವಾಹನ ಚಾಲಕರಿಗೆ HSRP ನಂಬರ್ ಅಳವಡಿಸಲು ಕಡಿಮೆ ಸಮಯ ನೀಡಿದ್ದಕ್ಕಾಗಿ ಕಲ್ಯಾಣ ಕರ್ನಾಟಕ ಸೇನೆ ಕಲಬುರಗಿ ಆಟೋ ಚಾಲಕರ ಸಂಘ ವಿವಿಧ ಆಟೋ ಚಾಲಕರ ಸಂಘದ ಗೌರವ ಅಧ್ಯಕ್ಷರ ವತಿಯಿಂದ ಕನಿಷ್ಠ 3 ತಿಂಗಳುಗಳಿಗಿಂತ ಹೆಚ್ಚು ಸಮಯಾವಕಾಶವನ್ನ ನೀಡಿ ವಾಹನ ಸವಾರರಿಗೆ HSRP ನಂಬರ್ ಅಳವಡಿಸಲು ಅನುವು ಮಾಡಿಕೊಡಬೇಕು ಎಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಬಹಳಷ್ಟು ಜನ ಬೈಕ್ ಹಾಗೂ ಇನ್ನಿತರ ವಾಹನ ಚಾಲಕರು, ದಿನಗೂಲಿ ಕಾರ್ಮಿಕರು, ರೈತರು ಆಗಿರುವುದರಿಂದ ಇವರಿಗೆ ಇಷ್ಟು ಕಡಿಮೆ ಸಮಯದಲ್ಲಿ HSRP ನಂಬರ್ ಅಳವಡಿಸಲು ಆಗುವುದಿಲ್ಲ. ಆದ ಕಾರಣ ಇನ್ನು ಹೆಚ್ಚಿನ ಸಮಯಾವಕಾಶ ನೀಡಿ HSRP ನಂಬರ್ ಅಳವಡಿಸಲು ಅನುವು ಮಾಡಿಕೊಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಇದೇ ದಿನಾಂಕ ಅಂತಿಮಗೊಳಿಸಿ ದಂಡ ಹಾಕಿದರೆ ನಮ್ಮ ಸೇನೆಯ ವತಿಯಿಂದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇವೆ. ಆಟೋ ಚಾಲಕರು ದಿನನಿತ್ಯ 800 ರೂಪಾಯಿ ದುಡಿಯುತ್ತಿದ್ದು ತಾವು 1,000 ರೂಪಾಯಿ ದಂಡ ಹಾಕಿದರೆ ಅವರು ಜೀವನ ಹೇಗೆ ನಡೆಸಬೇಕು? ಕೂಲಿ ಕಾರ್ಮಿಕರು ಪ್ರತಿದಿನ 500 ರೂಪಾಯಿ ದುಡಿಯುತ್ತಿದ್ದರೆ ತಾವು ದುಪ್ಪಟ್ಟು ದಂಡ ವಿಧಿಸಿದರೆ ಅವರ ಕುಟುಂಬಕ್ಕೆ ಆಧಾರವೇ ಇಲ್ಲದಂತಾಗುತ್ತದೆ. ಈ ಮೊದಲು ರಾಜ್ಯದಲ್ಲಿ ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿದ್ದು ಮತ್ತು ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದರಿಂದ ಇದೊಂದು ದಂಡ ವಿಧಿಸುತ್ತಾ ಹೋದರೆ ಜನರಿಗೆ ವಾಹನದಲ್ಲಿ ತಿರುಗಾಡಲು ತೊಂದರೆಯಾಗುತ್ತದೆ. ಆದ್ದರಿಂದ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವುದೇನೆಂದರೆ, ಸದ್ಯ ವಾಹನ ಸವಾರರಿಗೆ ಯಾವುದೇ ದಂಡವನ್ನು ವಿಧಿಸದೆ HSRP ನಂಬರ್ ಅಳವಡಿಸಲು ಇನ್ನಷ್ಟು ಹೆಚ್ಚಿನ ಸಮಯ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಆಟೋ ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಪರಶುರಾಮ್ ಕೋಸಗಿ, ಆಟೋ ಚಾಲಕರ ಸಂಘದ ಗೌರವ ಅಧ್ಯಕ್ಷರಾದ ರೇವಣ ಸಿದ್ದಪ್ಪ ಹುಳಿಪಲ್ಯ, ಯಶವಂತ ಸಜ್ಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇವತ್ತು HSRP ನಂಬರ್ ಇವತ್ತೇನು ಬದಲಾವಣೆ ಮಾಡಬೇಕಂತ ಇಡೀ ಕರ್ನಾಟಕ ಅಂತ ಸುದ್ದಿ ಆಗಿದೆ. 17ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಎಲ್ಲ ಕಡೆ ನಮ್ಮ ಮಾಧ್ಯಮಿತರು ಎಲ್ಲ ಪತ್ರಿಕಾದಲ್ಲಿ ಎಲ್ಲರೂ ಇವತ್ತೆಲ್ಲ ಚರ್ಚೆ ನಡೆದಿದೆ. ಹಂಗೆ ಇವತ್ತು ಬೆಳಗ್ಗೆ ನೋಡಿದೆ ನಾನು ಪತ್ರಿಕೆಯಲ್ಲಿ ಸ್ವಲ್ಪ ಅವಕಾಶ ಇಷ್ಟು ದಿನ ಅಂತ ಹೇಳಿಲ್ಲ ಸರ್ಕಾರ ಮುಂದೂಡಲಾಗಂತ ಹೇಳಿದ್ದಾರೆ. ಅದಕ್ಕೆ ನಾವು ಏನಪ್ಪ ಅಂದರೆ ಈಗ ಕರ್ನಾಟಕದಂತೆ 2,000 ಕೋಟಿ ವಾಹನಗಳಿದ್ದಾವೆ ಟೋಟಲ್ ನಮ್ಮ ಕರ್ನಾಟಕದಲ್ಲಿ. ಈಗ 2,000 ಕೋಟಿ ವಾಹನದಲ್ಲಿ ಸುಮಾರು 14 ಲಕ್ಷ ರಿಜಿಸ್ಟರ್ ಆಗ್ಯಾವ. ಇನ್ನೂ ಉಳಿದದು ಮಿನಿಮಪ್ಪ ಅಂದರೆ 1.5 ಕೋಟಿ ಸುಮಾರು ವಾಹನಗಳಿದೆ. ಅದಕ್ಕೆ ಏನಪ್ಪ ಅಂದರೆ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು ಹಾಗೂ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರಾಗಿರ್ಬೋದು, ನಮ್ಮ ಏನಪ್ಪ ಅಂದರೆ ನಮ್ಮ ಒಂದು ವಿನಂತಿ ಮಹಾನಗರ ಪಾಲಿಕೆ ನಿಮ್ಮ ಏನು ವಾಹನಗಳು ಬೆಳಗ್ಗೆ ಕಸ ಎತ್ತಲಿಕ್ಕೆ ಬರುತ್ತದೆ ಅದರಲ್ಲಿ ಒಂದು ರೆಕಾರ್ಡಿಂಗ್ ಮಾಡಿ ಎಲ್ಲ ವಾರ್ಡದಲ್ಲಿ ಎಲ್ಲ ನಗರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಥವಾ ತಾಲೂಕದಲ್ಲಿ ಗ್ರಾಮದಲ್ಲಿ ಯಾವ ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಕಡೆ ನೀವು ಸ್ವಲ್ಪ ವೈರಲ್ ಮಾಡಿರಿ.
ಯಾಕಂದರೆ ಯಾರಿಗೂ ಯಾರಿಗೂ ಕೂಲಿ ಕಾರ್ಮಿಕರಿರ್ತಾರೆ ಗೊತ್ತಾಗಿರೋಂಗಿಲ್ಲ, ಆಟೋ ಚಾಲಕರಿಗೆ ಗೊತ್ತಾಗಿರೋಂಗಿಲ್ಲ, ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಇರ್ತಾರೆ, ಅದು ಹಂಗಾಗಿ ಎಲ್ಲ ಕೆಲವು ಪೇಪರ್ ಒಣಗಿಲ್ಲ. ಹಂಗಾಗಿ ದಿಢೀರಂತ ನೀವು ಒಂದೇ ಸರ್ತಿ ನೀವು ಈಗ 1,000 ರೂಪಾಯಿ ಫೈನ್ ಅಂದರೆ ಕೂಲಿ ಕಾರ್ಮಿಕರಿಗೆ ದುಡಿಯೋದೇ 500 ರೂಪಾಯಿ, ಅವರಿಗೆ ನೀವು ಚಾನಲ್ ಕಟ್ ಮಾಡಿಸ್ಗೇಸಿ 1,000 ರೂಪಾಯಿ ಚಾನಲ್ ಮಾಡಿದರೆ ಅವರು ಭಾಳ ಕಷ್ಟ ಆಗುತ್ತೆ. ಮತ್ತು ಆಟೋ ಚಾಲಕರಿಗೆ ಒಂದು ದಿನಕ್ಕೆ 600-700 ರೂಪಾಯಿ ದುಡಿತಾರೆ, ಅವ್ರಿಗೆ ಕೂಡ 1,000 ರೂಪಾಯಿ ಫೈನ್ ಹಾಕಿ ಭಾಳ ಕಷ್ಟ ಆಗುತ್ತೆ. ನನಗೆ ಏನೇನು ತಿಳಪ್ಪ ಅಂದರೆ ನಮ್ಮ ಮಹಾನಗರಪಾಲಿಕೆ 4 ಜೂನಲ್ಲಿದೆ, ನಂಬರ್ 1, ನಂಬರ್ 2, ನಂಬರ್ 4, ನಂಬರ್ 4 4 ಜೂನಲ್ಲಿದೆ. ಮತ್ತು ನೆಮ್ಮದಿ ಕೇಂದ್ರ ಇದೆ, ಪೋಸ್ಟ್ ಆಫೀಸ್ ಇದೆ, ಎಲ್ಲ ಕಡೆ ಇದೆ. ಎಲ್ಲ ಕಡೆ ಏನಪ್ಪ ಶಾಖೆಗಳು ಮಾಡಿ, ಪ್ರತಿಯೊಂದು ಶಾಖೆಗಳು ಮಾಡಿ, ಶಾಖೆ ಮಾಡಿ ಜನರಿಗೆ ಅಂದ್ರೆ ಬೆಳಗ್ಗೆ ಅದು ಅವೇರ್ನೆಸ್ ಮಾಡಬೇಕು ನೀವು. ಯಾಕಂದ್ರೆ ಮಹಾನಗರಪಾಲಿಕೆ ಪ್ರತಿಯೊಂದಕ್ಕೆ ಯಾವುದೋ ಒಂದು ಸಿ ಎಮ್ ಅಂದರೆ ಯಾವ ಟೈಪ್ ಮಾಡ್ತೀರಿ, ನೀರಿನ ಟ್ಯಾಕ್ಸ್ ಬಗ್ಗೆ ಹೆಂಗೆ ಮಾಡ್ತೀರಿ, ಮತ್ತು ಯಾವುದನ್ನ ಬಿಲ್ ಕಟ್ಟಲಿಕ್ಕೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಯಾವ ಟೈಪ್ ಇರ್ತೀರಿ, ಹಿಂಗೆ ಎಲ್ಲ ಕಡೆ ದಯವಿಟ್ಟು ನೀವು ಎಲ್ಲ ಕಡೆ ಪ್ರಚಾರ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ, ಎಲ್ಲರಿಗೂ ತಿಳ್ತದೆ. ಎಲ್ಲರೂ ನಮ್ಮ ಕರ್ನಾಟಕ ಶಾಲೆ ಕಲಿತವರಿಲ್ಲ, ಎಲ್ಲರೂ ಕೂಲಿ ಕಾರ್ಮಿಕರ ಶಾಲೆ ಕಲಿಯೋರವ್ರ ಕಲಿ ಕಲಿತವ್ರಾರ ಕಲಿ ಬೆಳಗ್ಗೆ ಎದ್ದು ಕೆಲಸಕ್ಕೆ ಓಡೋರಾರ, ಇದ್ರ ಬಗ್ಗೆ ಯಾರಿಗೆ ಗೊತ್ತೇ ಇಲ್ಲ. ಜಾಸ್ತಿ ಅಂದರೆ ಇದು ನಮಗೆ ಯಾರಾದರೂ ಒಂದು ಶಾಲೆ ಕಲಿತವ್ರಿಗೆ ಪೇಪರ್ದಾಗ ಬಂದವರಿಗೆ ಚಾನಲ್ ಬಂದ ಅಷ್ಟೇ ಜನಕ್ಕೆ ಗೊತ್ತು. ದಯವಿಟ್ಟು ನಾವಿದ್ರೆ ನಮ್ಮ ಜಿಲ್ಲಾಧಿಕಾರಿ ನನ್ನ ಮನವಿ ಏನಪ್ಪ ಅಂದರೆ ದಯವಿಟ್ಟು ಎಲ್ಲರಿಗೂ ಪ್ರತಿಯೊಂದು ಏರಿಯಾ ಗಲ್ಲಿ ಗಲ್ಲಿ ಅವೇರ್ನೆಸ್ ಆಗಬೇಕು. ಆಗಿರೋಪ್ಪ ಅಂದರೆ ಇದಕ್ಕೆ ಮತ್ತೇನಪ್ಪ ಅಂದರೆ ಪೇಪರ್ದಲ್ಲಿ ಬಂದಿದ್ದೇವೆ ನೋಡಿನಿ ಅವಕಾಶ ಅಂತ. ಬಟ್ ನಾವು 17ನೇ ತಾರೀಕು ಒಂದು ಜಿಲ್ಲಾಧಿಕಾರಿಗೆ ಜಗತ್ ಸರ್ಕಾರದಿಂದ ತಿಮ್ಮಪುರಿವರೆಗೆ ಒಂದು ಆಟೋ ಚಾಲಕ ಒಂದು 20-30 ಆಟೋಗಳು, ಒಂದು 20-30 ಟೂ ವೀಲರ್, ಒಂದು 7-8 ಕಾರ್ಗಳು, ಒಂದು ರ್ಯಾಲಿ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ. ಏನು ಮನವಿಯಪ್ಪ ಅಂದರೆ ಒಂದು 6 ತಿಂಗಳು ವರ್ಷ ಒಂದು ಕಾಲಾವಕಾಶನ ಕೊಡ್ರಿ. ಇನ್ನೊಂದು 1.5 ಕೋಟಿ ಒಂದು ವಾಹನಗಳು ರಿಜಿಸ್ಟರ್ ಆಗಬೇಕಂದ್ರೆ ಸಮಯ ಬೇಕು. ಅದರ ಬೇರೆ ಬಡವರು ಕೂಲಿ ಕಾರ್ಮಿಕರು ಹೋಗಿ ನಿಂತಾಗ ಸರ್ವರ್ ಇಲ್ಲ ಅಂತ 2-2 ದಿನ ಇದೆ, ಜನ ಪಾಳಿಗೆ ನಿಂತಾರೆ, ಸರ್ವರ್ ಕೊಡಲ್ಲ. ಅದಕ್ಕೆ ನೀವು ದಯವಿಟ್ಟು ಈ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಕರ್ನಾಟಕದ ನಮ್ಮ ಎಲ್ಲ ಜನತೆಗೆ ಏನಪ್ಪ ನಿಮ್ಮಿಂದ ಹೆಲ್ಪ್ ಏನಬೇಕಪ್ಪ ಅಂದರೆ ಅವಕಾಶ ಕೊಡ್ರಿ. ನಾ 6 ತಿಂಗಳು ಅವಕಾಶ ಕೊಡ್ರಿ. ಏನಪ್ಪ ಅಂದರೆ ಆ ಅವಕಾಶ ಕೊಟ್ಟ ಮೇಲೆ ಎಲ್ಲರೂ ಒಂದು ನೋಂದಣಿ ಮಾಡ್ಕೊತಾರೆ ಅಂತ ಹೇಳ್ತಾ ಜಿಲ್ಲಾಧಿಕಾರಿ ಮುಖಾಂತರ ಸಾರುವ ಸಚಿವರಿಗೆ ನಾವು 17ನೇ ತಾರೀಕು ಮನವಿ ಕೊಡೋಕ್ಕೆ ನಮ್ಮ ಸಂಘಟನೆ ವತಿಯಿಂದ ಸದ್ಯ ಸಿದ್ಧತೆ ಮಾಡ್ಕೊಂಡಿದ್ದ ನಮ್ಮ ತಂಡ ಅಂತ ಹೇಳ್ತಾ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.